ಪೊಲೀಸ್ನವರು ಹೊಡೆಯೋ ಇಡೀ ಒಳಗಾಗಕ್ಕೆ ಆಯ್ತಿರ್ಲಿಲ್ಲ ಅವ್ರಿಗೆ ನಮ್ಗೆ ಹೊಡಿತಾರಲ್ಲ ಏನ್ ಪೊಲೀಸ್ನವ್ರು ಏನ್ ತಿಳ್ಕೊಂಡಿದ್ದೀರಿ ನೀವು ಬಿಜೆಪಿ ಅವರು ಊಟ ಹೊಡ್ಕೊಂಡು ಕೂತಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ ನೀವು ಆರು ಏಳು ತಿಂಗಳಾದ್ರೆ ನಾವೇ ಬರ್ತೀವಿ ಪೊಲೀಸ್ ಪೀಪಲ್ ಕಾನೂನಿನ ಪರಿಪಾಲನೆ ಮಾಡ್ತಕ್ಕಂಥ ನಿಮ್ ಜವಾಬ್ದಾರಿ ಅವ್ರನ್ನ ಬೀದಿಲ್ ಬಿಟ್ಟಿಲ್ಲ ಆಟ ಆಡಿಸ್ತೀರಾ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ನಮ್ ಕಾರ್ಯಕರ್ತರು ಮಾಡೋದು ಬರಕ್ ಬರಲ್ವ ಅದ್ರ ಮಾಡಕ್ಕೆ ಅವ್ರ ಮಿನಿಸ್ಟರ್ ಬಂದಾಗ ಅವ್ರ ಚೀಫ್ ಮಿನಿಸ್ಟರ್ ಬಂದಾಗ ಮಾಡಕ್ ಬರಲ್ಲ ಐ ಎಮ್ ಡೆಪ್ಯೂಟಿ ಐ ಎಮ್ ಲೀಡರ್ ಆಫ್ ದಿ ಅಪೋಸಿಷನ್ ಐ ಎಮ್ ಶ್ಯಾಡೋ ಚೀಫ್ ಮಿನಿಸ್ಟರ್ ಯು ಪೊಲೀಸ್ ಯು ಡೋಂಟ್ ನೋ ಹೌ ಟು ಗಿವ್ ದಿ ಪ್ರೊಟೆಕ್ಷನ್ ಟು ದಿ ಲೀಡರ್ ಆಫ್ ದಿ ಅಪೋಸಿಷನ್ ತಮಾಷೆ ನೋಡ್ತೀರಾ ಅವ್ರನ್ನ ಬಿಟ್ಕೊಂಡು ನಾನು 26ನೇ ತಾರೀಕು ಬರ್ತಾ ಇದ್ದೀನಿ ಪೊಲೀಸ್ನವ್ರ ವಿರುದ್ಧ ತಮಾಷೆ ಆಡ್ತೀರಾ 26ನೇ ತಾರೀಕು ನೀವೆಲ್ಲರೂ ಕೂಡ ಬರಬೇಕು ಎಸ್ ಪಿ ಕಚೇರಿ ಮುತ್ತಿಗೆ ನೂರಕ್ಕೂರಕ್ಕೂ ಮುಂದಿನ ಚುನಾವಣೆಯಲ್ಲಿ ಸೋಲದ ಗ್ಯಾರಂಟಿ ಕೊಡಗಿನ ಎರಡೂ ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೇವೆ ನಮ್ಮ ಕಾರ್ಯಕರ್ತರು ಪ್ರತಿಜ್ಞೆ ಮಾಡಬೇಕು ನಾವು ಯಾರನ್ನೇ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಅವ್ರನ್ನ ಗೆಲ್ಲಿಸ್ತೀವಿ ಬಿಜೆಪಿ ಅವರನ್ನ ಸೋಲಿಸ್ತೀವಿ ಅಂತಕ್ಕಂತ ಶಪಥವನ್ನ ನೀವು ಮಾಡಬೇಕು ಮತ್ತು ಬಿಜೆಪಿಯವರು ಪೊಲೀಸ್ನವರು ಶಾಮೀಲಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರ ಜೊತೆ 20 ಜನ 30 ಜನ ಇರಬಹುದು ಅವ್ರ ಜೊತೆ ಶಾಮೀಲಾಗಿ ಅವ್ರು ಗಲಾಟೆ ಮಾಡಕ್ ಬಿಡ್ತೀರಾ ನೀವು ಯಾಕಿರೋದು ಹಾಗಾದ್ರೆ ಅಲ್ಲಿ ಕೊಡ್ಲಿಪೇಟೆಯಲ್ಲಿ ಗಲಾಟೆ ಅವರು ಇಟ್ಕೊಂಡಿದ್ದಾರೆ ನೀವೆಲ್ಲರೂ ಕೂಡ ನಡ್ರಿ ಅಲ್ಲಿ ಸೋಮಾರ್ಪೇಟೆಯಲ್ಲಿ ನಡ್ರಿ ಅಲ್ಲಿಗೆ ಏನಾಗುತ್ತೆ ಆಗ್ಲಿ ನೋಡೋಣ.